यस न्यूज़ कर्नाटक एक्सप्रेस में आपका स्वागत है। मैं आपके साथ यासीन जिगर। युवतियों बेलगावी संतोष पाटील आत्महत्या मत नमगे उड़पी उड़पियल यारो माध्यम मूलक इवत नम गमन तक बंदर और 40% बे भारतीय जनता पार्टी सरकार बे आरोप ऐनमु ಅದರ ಹಿನ್ನೆಲೆಯಲ್ಲಿ ಅಂತ ಒಂದು ಸಬೂಬನ್ನು ಕೊಡ್ತಾ ಇದ್ದಾರೆ. ಇವತ್ತು ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮ ಸರ್ಕಾರ ಆಗಲಿ ನಮ್ಮ ಪಕ್ಷ ಆಗಲಿ ಮತ್ತು ಈಶ್ವರಪ್ಪನವರಾಗಲಿ ಇದಕ್ಕೆ ಯಾರೂ ಸಂಬಂಧ ಇಲ್ಲ. ಆತ್ಮಹತ್ಯೆ ಮಾಡ್ಕೋದಕ್ಕೆ ಅನೇಕ ಕಾರಣಗಳಿರ್ತವೆ. ಅವರ ಜೀವನದಲ್ಲಿ ಜಿಗುಪ್ಸೆ ಆಗಿರ್ಬೋದು, ಅವರ ಸಾಲ ಸೂಲ ಹೆಚ್ಚಾಗಿ ಅವ್ರಿಗೇನಾದರೂ ಹಾಳಾಗಿರ್ಬೋದು, ಅಥವಾ ಅವ್ರ ಕುಟುಂಬದಲ್ಲಿ ಏನಾದರೂ ಸಮಸ್ಯೆ ಆಗಿ ಅವ್ರು ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು. ಇದನ್ನು ತಂದು ತಮ್ಮ ವೈಯಕ್ತಿಕ ಇದನ್ನು ತಂದು ಒಂದು ವ್ಯಕ್ತಿಯ ವಿರುದ್ಧ, ಒಂದು ಪಕ್ಷದ ವಿರುದ್ಧ, ಒಂದು ಸರ್ಕಾರ ವಿರುದ್ಧ ಸಾಕ್ಷ್ಯಾರಹಿತ ಇಲ್ಲಾರ್ದ ಸಾಕ್ಷಿನೇಗಳೇ ಇಲ್ಲ. ಈಶ್ವರಪ್ಪನವರು 40% ತೊಗೊಂಡು ಏನು ಸಾಕ್ಷಿ 40% ತೊಗೊಳಕ್ಕೆ ಹೆಂಗೆ ಸಾಧ್ಯ ಐತೆ ರೀ ಹೇಳ್ರಿ ನನಗೆ. 40% ಕೊಟ್ಟ ಮ್ಯಾಗ ಕೆಲಸ ಹಂಗೆ ಈಗ ಇಲ್ಲಿ ರೋಡ್ ಮಾಡೀನಿ ಇದನ್ನು ಸಿ ಸಿ ರೋಡು, ನಾನೇ 40% ರೊಕ್ಕ ತಿಂದಿದ್ರೆ ಇಲ್ಲಿ ಕೆಲಸರೇ ಆಗ್ತಿತ್ತ? ಅದು ಅಲ್ಲ ಸಾಧ್ಯ ಇಲ್ಲ. ಏನೋ ಭ್ರಷ್ಟಾಚಾರ ಪೂರ್ತಿ 100ಕ್ಕೆ 100 ಹೋಗಿಬಿಟ್ಟಿದೆ ತಾಳ. ನಾನೇನೋ ಸತ್ಯ ಹರಿಚಂದ್ರ ಕತೆ ಹೇಳೋದಿಲ್ಲ, ಸ್ವಲ್ಪ ಇರ್ಬೋದು, ಆದರೆ 40% 30% 10% ಇದೇನು ಆಧಾರ ರಹಿತ. ಮತ್ತು ಇದ್ರ ಸಲುವಾಗಿ ಆತ್ಮಹತ್ಯೆ ಆಗೈತೆ ಅನ್ನೋಂಥದ್ದು ಸಂಪೂರ್ಣ ಸುಳ್ಳು. ಇದು ತನಿಖೆ ಆಗಲಿ, ಅವರು ಯಾವ ಕಾರಣದಿಂದ ಅವ್ರು ಆತ್ಮಹತ್ಯೆ ಆಗೈತೆ ಅನ್ನೋಂಥದ್ದು. ಇವತ್ತು ಬಹುಶಃ ಕೆಲವೊಮ್ಮೆ ಏನಾಗ್ತದೆ, ಕೆಲವೊಂದು ಮಂತ್ರಿಗಳನ್ನ ಬೆದರಿಸಿ ಬ್ಲ್ಯಾಕ್ಮೇಲ್ ಮಾಡೋದು, ಶಾಸಕನ ಬ್ಲ್ಯಾಕ್ಮೇಲ್ ಮಾಡೋದು, ಹಣ ಕೇಳೋದು, ಕೆಲವೊಂದು ಈ ಮಾಹಿತಿ ಹಕ್ಕದ ಕೇಳ್ತಾರಲ್ಲ ಕೆಲವೊಂದು ಮಂದಿ ಅದಾರೆ ಈ ರಾಜ್ಯದಲ್ಲಿ, ಅದೊಂದು ದೊಡ್ಡ ಪಿಡುಗೆ ಇದೆ. ಮಾಹಿತಿ ಹಕ್ಕದ ಸರದಾರರುಗಳದಾರ ಅವರು, ಅವ್ರೇನು ಮಾಡ್ತಾರೆ, ಒಂದು ಮಾಹಿತಿ ಹಾಕಿದಾಗ ಕೇಳ್ತಾರೆ, ಒಂದು ಪೊಲೀಸ್ ಠಾಣೆದು ಒಂದೇನೋ ಮಾಹಿತಿ ಕೇಳೋದು, ಆ PSIಗೆ ಬ್ಲ್ಯಾಕ್ಮೇಲ್ ಮಾಡೋದು, SPಗೆ ಬ್ಲ್ಯಾಕ್ಮೇಲ್ ಮಾಡೋದು, ರಾಜಕಾರಣಿಗೆ ಬ್ಲ್ಯಾಕ್ಮೇಲ್ ಮಾಡೋದು, ನಮ್ಮ ಜಿಲ್ಲಾಧಿಕಾರಿಗಳಿಗೆ ಬ್ಲ್ಯಾಕ್ಮೇಲ್ ಮಾಡೋದು, ಇದೊಂದು ಮಾಹಿತಿ ಅವ್ರಿಗೆ ನೀವೇನೋ ಹೆಸರು ಕೊಟ್ಟಿರೋ ಅವ್ರಿಗೇನೋ ಏನ್ರಿ RTI ಕಾರ್ಯಕರ್ತರ ನೀವೇ ಅವ್ರಿಗೆ ಒಂದು ಬಿರುದು ಕೊಟ್ಬಿಟ್ರಿ. ಅವ್ರು ಏನಾಗ್ಬಿಟ್ಟಾರೆ, ಆ ಕಾರ್ಯಕರ್ತರು ಅವ್ರು ಬಿರುದು ಎದಕ್ಕಾದ್ರೆ ಅವ್ರು ಬ್ಲ್ಯಾಕ್ಮೇಲ್ ಮಾಡೋದು ಅಂತ ಒಂದು ಉದ್ಯೋಗ ಆಗೈತೆ. ಹಿಂಗೂ ಆಗ್ತದೆ, RTI ಕಾರ್ಯಕರ್ತರು ಎಲ್ಲ ಸಾಚಾಯ ಇಲ್ಲ, ಎಲ್ಲೋ ಎಲ್ಲೋ ಒಬ್ಬೊಬ್ಬರು ಇರ್ಬೋದು ಒಳ್ಳೆಯವರು, ಆದರೆ ಅದನ್ನು ಅದರ ಹಿನ್ನೆಲೆಯಲ್ಲಿ ಯಾವುದೇ ಹಂತ ಆರೋಪಗಳು ಬಂದಾಗ ಅಲಿಗೇಷನ್ಸು ಎಲ್ಲರ ಮ್ಯಾಗೂ ಬರ್ತವೆ, ಎಲ್ಲರ ಮ್ಯಾಗೂ ಅವ್ರು ಮೂಕರಿಸಿ ಬರೋರು ಕೆಲವು ಮಂದಿ ಈ ದೇಶನಾಗ ಹುಟ್ಟಿಬಿಟ್ಟಾರೆ. ಸಂಬಂಧ ಇಲ್ಲ ಅಂತೀರಿ ನೋಡ್ರಿ, ನಾನು ತನಿಖೆ ಆಗ್ಬೇಕು, ನಾ ಸಂಬಂಧ ಇಲ್ಲ, ನಾನು ಯಾರು ತನಿಖೆ ಆಗ್ಬೇಕು. ಈಶ್ವರಪ್ಪನವರು ಅವ ಆತ್ಮಹತ್ಯೆ ಮಾಡಿಕೊಟ್ಟು ಮಾನಸಿಕ ಚಿತ್ರ ಹೆಚ್ಚು ಕೊಡುವಂಥ ಮನುಷ್ಯ ಅಲ್ಲ, ಇದನ್ನು ಭಾಳ ಸ್ಪಷ್ಟ ತಿಳ್ಕೊಂಡ್ಬಿಡ್ರಿ. ಈಶ್ವರಪ್ಪ ಮಾತಾಡ್ತಾರೆ, ಒಂದೆರಡು ಶಬ್ದ ಹೆಚ್ಚು ಮಾತಾಡ್ಬೋದು, ನಾವು ಮಾತಾಡ್ತೀವಿ, ನೀವೇ ನಮ್ಮ ಬಗ್ಗೆನೂ ಬರೀತೀರಿ, ನಾಲಿಗೆ ಹರಿಬಿಟ್ಟು ಯತ್ನಾಳತ್ತೆ ಹೊಡೆದೇ ಹೊಡಿತೀರಿ. ಹಂಗೆ ಅವರು ಒಮ್ಮೊಮ್ಮೆ ಸ್ವಲ್ಪ ಹೆಚ್ಚು ಮಾತಾಡಿರ್ತಾರೆ, ಅದರ ಅರ್ಥ ಇದ್ರ ಸಲುವಾಗಿ ನಾನು ಆತ್ಮಹತ್ಯೆ ಮಾಡ್ಕೊಂಡೇನು ಅನ್ನೋಂಥದ್ದು ಎಲ್ಲಿಯೂ ಒಪ್ಪಲಿಕ್ಕಾಗೋದಿಲ್ಲ. ನನಗೆ ವಿಶ್ವಾಸ ಇದೆ ಈಶ್ವರಪ್ಪ ಈ ರೀತಿ ಇಷ್ಟು ಕೀಳಮಟ್ಟಕ್ಕೆ ಹೋಗಿ ಕೆಲಸ ಮಾಡುವಂಥ ವ್ಯಕ್ತಿ ಅಲ್ಲ, ಇದು ನನಗೆ ಆತ್ಮವಿಶ್ವಾಸ. ಈಶ್ವರಪ್ಪ ನೋಡ್ರಿ ಸರ್, ನೋಡ್ರಿ ಭಾಳ ಕಡೆ ನೋಡ್ರಿ ಆತ್ಮಹತ್ಯೆ ಆದಾಗ ಹಿಂಗೆ ಬರೆದಿಟ್ಟು ಬಿಟ್ಟಿದ್ದು ಎಟ್ಟೋದ ಇದು ಆಗಿಲ್ಲ, ಅವು ಸಾಬೀತಾಗಿಲ್ಲ. ಅದಾಗ ಈಶ್ವರಪ್ಪನವ್ರಿಗೆ ಏನಾಗ್ತದೆ, ಒಂದು ವಾರಕ್ಕೆ ನೀವು ಡ್ರೈವರ್ ಹೊಡೆದೇ ಹೊಡಿತೀರಿ, ಈಶ್ವರಪ್ಪ 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 ಅಂತ ಮುಂದೆ ನೀವು ತಣ್ಣಗೆ ಹಾಕ್ತೀರಿ. ಒಂದು ವಾರ ನಿಮ್ಮದು ಜೋರು ಇರ್ತೈತಿ, ಇನ್ನೊಂದು 2-3 ದಿವಸ ಮತ್ತಿಟ್ಟು ಜೋರು ಇರ್ತೈತಿ, ಮತ್ತೆ ಡೌನ್ ಹಾಕೋತ ಬರ್ತೈತಿ. ಈಶ್ವರಪ್ಪ ಖುಲಾಸೆ ಅಂದ ಮ್ಯಾಗ ಮತ್ತೆ ಖುಲಾಸೆ ಎತ್ತಿಬಿಟ್ಟಿರಿ. ಗುತ್ತಿಗೆದಾರರ ಸಂಘರ್ಷದ ಆಕ್ರೋಶ ವ್ಯಕ್ತಪಡಿಸಿ ಬಹಳ ಅನುಭವಗಳಾಗಿವೆ, ಅದನ್ನು ತಡ್ಕೊಂಡ್ವಿ, ಅವನು ತಡ್ಕೊಳಕ್ಕೆ ಆಗಲಿಲ್ಲ. ನೋಡ್ರಿ ಗುತ್ತಿಗೆದಾರರು ಅವ್ರಿಗೆ ಅಧಿಕಾರ ಐತಿ, ಅವ್ರ ಬಳಿ ಏನು ದಾಖಲೆ ಅದೋ ಅವ್ನು ಕೊಡಲಿ, ಒಂದು ವೇಳೆ ಅವ್ರ ಬಳಿ ಪ್ರೂಫ್ ಆಯ್ತಂದರೆ ಸಂಬಂಧಪಟ್ಟಂಥವ್ರ ಮೇಲೆ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ನಮ್ಮ ದೇಶ ಕಂಡಂಥ ಅತ್ಯಂತ ಪ್ರಾಮಾಣಿಕ ಒಬ್ಬ ಪ್ರಧಾನಮಂತ್ರಿ ಹೇಳಿದ್ದಾರೆ, ಅವರು ನಾ ಖಾವಂಗ ನಾ ಕೆಲವಂಗ, ನಾನು ತಿನ್ನೋದಿಲ್ಲ ಮತ್ತೊಬ್ಬರಿಗೆ ತಿನ್ನಿಸ್ಕೊಡೋದಿಲ್ಲ ಅಂತೇಳಿನೇ ಕೇಂದ್ರದಲ್ಲಿ ಇವತ್ತು 6-7 ವರ್ಷ ಆದರೂ ಒಂದೂ ಭ್ರಷ್ಟಾಚಾರ ಆರೋಪ ಇಲ್ಲಾರ್ದಂತ ಸರ್ಕಾರ ನಡೆಸ್ಯಾರೆ. ಒಂದು ವೇಳೆ ಪ್ರಧಾನಮಂತ್ರಿಗಳಿಗೆ ನೀವು ಪ್ರೂಫ್ ಕೊಟ್ಟರೆ 100% ಈಶ್ವರಪ್ಪ ಯಾಕೆ ಬಸನಗೌಡ ಯಾಕೆ ಬೊಮ್ಮಾಯಿನ ಸಹಿತ ಅವರು ಮನೆ ಕಳಿಸ್ತಾರೆ. ಅಷ್ಟು ನಮ್ಮ ಹೈಕಮಾಂಡ್ ಸ್ಟ್ರಾಂಗ್ ಇದೆ. ಅದಕ್ಕೇ ಹಿಂದೆ ಮುಖ್ಯಮಂತ್ರಿ ಮನೆ ಬದಲಾವಣೆ ಆಗಿದ್ದೆ, ಅದಕ್ಕೆ ಇದಕ್ಕೆ ಇದು ಮುಂದುವರೆದ್ರೆ ಇವ್ರನ್ನೂ ಬದಲಾವಣೆ ಮಾಡ್ತಾರೆ, ಏನು ಅದ್ರಾಗೇನು ಸಂಶಯನೇ ಇಲ್ಲ. ಪ್ರಧಾನಮಂತ್ರಿಗಳು ಗಟ್ಟಿದಾರೆ, ತಾವು ಯಾರೂ ಗಾಬರಿ ಆಗಬೇಡ್ರಿ, ಈಶ್ವರಪ್ಪನವ್ರು ಇಂಥ ಕೆಲಸ ಮಾಡೋದಿಲ್ಲ.
ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ, ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.